ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಡಿ ಸ್ವಾಮಿ ಅವರು ಸಿಪಿ ಯೋಗೇಶ್ವರ್ ಆಮೇಲೆ ನಮ್ಮಡಿ ಬಾಲಕೃಷ್ಣ ಅವರು ನಿಖಿಲ್ ಹೇಳ ಆ ನಿಖಿಲ್ ಕುಮಾರಸ್ವಾಮಿ ರಾಮನಗರ ಒಳ ಚರ್ಚೆ ನಾಲ್ಕರಲ್ಲಿ ಯಾರಣೆ ಬರಹ ಏನು ಕ್ಷೇತ್ರ ಕ್ಷೇತ್ರ ಎಲ್ಲ ಏನ್ ಕ್ಲಾರಿಟಿ ಅಂದ್ರೆ ಕನಕಪುರ ಡಿಕೆ ಶಿವಕುಮಾರ್ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಗೆಲುವು 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 ಸರ್ವೆ ಯಾಕೆ ಮಾಡ್ತೀರಿ ಅಂತ ಕೇಳ್ತಾರೆ ಈಗ ಮೊದಲ ಕ್ಷೇತ್ರ ಮಗಡಿ ಮಗಡಿ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಬಾಲಕೃಷ್ಣ ಜೆ ಡಿ ನ ಮಂಜುನಾಥ್ ಬಿಜೆಪಿಲಿ ಕ್ಯಾಂಡಿಡೇಟ್ ಘೋಷಣೆ ಆಗಬೇಕು ಯಾಕೆಂದ್ರೆ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಜೆಡಿಎಸ್ ನ ಮಂಜುನಾಥ್ ಅಲ್ಲಿ ಶಾಸಕರು ಕಾಂಗ್ರೆಸ್ನ ಮಾಜಿ ಶಾಸಕ ಬಾಲಕೃಷ್ಣ ನಡುವೆ ವಾರ್ ನಡೀತಿದೆ ಡಾಕ್ ಫೈಟ್ ಮಂಜುನಾಥ್ ಮೃದು ಸ್ವಭಾವಿ ಬಾಲಕೃಷ್ಣ ಸೇರೋ ಸವಾ ಸೇರು ತೊಡೆ ತಟ್ಟದು ನಡೀತಾ ಇದೆ ಕುಮಾರ್ ಟಾಂಗ್ ಟಾಂಗ್ ಅಣ್ಣಂಗೆ ಟಾಂಗ್ ಕುಮಾರ್ ಅಣ್ಣಂಗೆ ಟಾಂಗ್ ನಡೀತಾ ಇರುತ್ತೆ ಇಲ್ಲಿ ಬಾಲಕೃಷ್ಣ ಕೂಡ ಈ ಹಿಂದೆ ಹೇಳದಲ್ಲ ನೈನ್ಟಿ ಫೋರ್ ಬಿಜೆಪಿ ಎಂ ಎಲ್ ಎ ಅವ್ರ ತಂದೆ ಎಂಎಲ್ಎ ಎಲ್ ಎ ಆಗಿದ್ರು ಡಿ ಕೆ ಶಿವಕುಮಾರ್ ಇವರೆಲ್ಲ ಕುಮಾರಸ್ವಾಮಿ ಅವ್ರೆಲ್ಲ ರಾಜಕೀಯ ಅಂತ ಪದ ಹೇಳಕ್ ಮೊದ್ಲೇ ಬಾಲಕೃಷ್ಣ ಅವ್ರ ತಂದೆ ರಾಜಕಾರಣದಲ್ಲಿ ಭದ್ರವಾಗಿ ಊರಿದ್ದವರು ಬಟ್ ನಂತರ ಬೆಳವಣಿಗೆಯಲ್ಲಿ ಬೇರೆ ಬೇರೆ ಆಯ್ತು ಬಾಲಕೃಷ್ಣ ಪಕ್ಷ ಜೊತೆಗೆ ಬೇರೆ ಬೇರೆ ಕಾರಣಕ್ಕೆ ಅವ್ರ ಸಮಸ್ಯೆನ ಫೇಸ್ ಮಾಡ್ತಾ ಇದ್ದಾರೆ ಸಿಲಿಗ್ಲೂ ಕೂಡ ಮಾಗಡಿಯಲ್ಲಿ ಒಂದು ಎರಡು ಮೂರು ತಿಂಗಳಿಂದ ಚೆನ್ನಾಗಿತ್ತು ಪಿಕಪ್ ಆಗ್ತಾ ಇತ್ತು ಬಾಲಕೃಷ್ಣ ಯಾವಾಗ ಒಂದ್ ಸ್ವಲ್ಪ ಅವರು ಮಾತುಗಳ ಮೇಲೆ ಎಡ್ತಾ ಸಿಗ್ಲಿಲ್ವೋ ವ್ಯತ್ಯಾಸ ಆಯ್ತು ಈಗ ಮತ್ತೆ ಚೇಂಜ್ ಆಗೋರೆ ಬಟ್ ಆ ಟೇಕ್ ಆಫ್ ಆಗ್ಲಿಲ್ಲ ನೋಡೋಣ ಟೈಮ್ ಇದೆ ಬಾಲಕೃಷ್ಣ ಏಕಾಂಗಿಯಾಗಿ ಬಲವಾಗಿದ್ರು ಈ ಡಿ ಕೆ ಶಿವಕುಮಾರ್ ಈ ಡಿ ಕೆ ಸುರೇಶ್ ಯಾರ ಹಂಗೂ ಬೇಕಾಗಿರ್ಲಿಲ್ಲ ಆದ್ರೆ ಯಾಕೋ ಅವರ ನಡವಳಿಕೆಗಳು ಕೆಲವೊಂದು ರಾಜಕಾರಣದ ವ್ಯತ್ಯಾಸಗಳು ಅವ್ರನ್ನ ಬಹಳ ಡೌನ್ ಮಾಡ್ಬಿಡ್ತು ಎಸ್ ಈಗ ಬಾಲಕೃಷ್ಣ ಅವ್ರಿಗಿಂತ ಜೆಡಿಎಸ್ ನೈ ಮಂಜುನಾಥ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಸವಾಲಾಗಿ ಸ್ವೀಕರಿಸಿದ್ರೆ ಏನ್ ನಮ್ಮ ಜಿಲ್ಲೆಯಲ್ಲಿ ಈಗ ಕೇಳ್ತಾರೆ ಕೆಪಿಸಿಸಿ ಅಧ್ಯಕ್ಷ ಡಿ ಸಿಎಂ ಆಗ್ಬೇಕು ಅಂತ ಡಿ ಕೆ ಶಿವಕುಮಾರ್ ನಿಮ್ಮ ಜಿಲ್ಲೆ ಯಾವ್ದು ಅಂದ್ರೆ ರಾಮನಗರ ಅಂತ ಅಂತ ಆಗ ಏನ್ ಆಗೇನ್ಮಾಗತ್ತೆ ಕನಕಪುರ ರಾಮನಗರ ಮಾಗಡಿ ಅಂತ ಹೇಳಬೇಕಲ್ಲ ಈಗ ರಾಮನಗರ ಸ್ವಲ್ಪ ಟಫ್ ಆಗ್ತಿರೋ ಕಾರಣ ಸೊ ಹಾಗಾಗಿ ಪ್ರತಿಷ್ಠೆ ಇದೆ ಡಿ ಕೆ ಶಿವಕುಮಾರ್ ಸುರೇಶ್ಗೂ ನೋಡ್ಬೇಕು ಕರ್ನಾಟಕ ಸರ್ವ ಪ್ರಕಾರ ಜೆಡಿಎಸ್ ಮುನ್ನಡ ಇದೆ ಮಾಗಡಿಯಲ್ಲಿ